ಮೊದಲನೇ ಸಮಸ್ಯೆ ಏನು ಅಂದರೆ ನಮಗೆ ಕೊಟ್ಟಿರುವ ಇಲಾಖೆಯಿಂದ ಕೊಟ್ಟಿರುವಂಥ ಸ್ಮಾರ್ಟ್ ಫೋನ್ಗಳು ಒಟ್ಟು ಸುಮಾರು 4 ವರ್ಷಗಳಾಗಿದೆ. ಬರೀ ಇಲಾಖಾ ಕೆಲಸಗಳನ್ನ ನಿರ್ವಹಿಸೋಕ್ಕೆ ಮಾತ್ರ ನಮಗೆ ಆ ದಿನ ಸ್ಮಾರ್ಟ್ ಫೋನ್ಗಳು ನೀಡಿರೋದು. ಆದರೆ ಸ್ಮಾರ್ಟ್ ಫೋನ್ಗಳು ನೀಡಿದ ಮೇಲೆ ಎಲೆಕ್ಷನ್ ಕೆಲಸಗಳು ಮತ್ತು ಸರ್ವೆ ಕೆಲಸಗಳು, ಇವಾಗ ಎನ್ ಪಿ ಎ ಈ ಎಲ್ಲ ಇಲಾಖಾ ಕೆಲಸಗಳನ್ನ ನಮಗೆ ನಿರ್ವಹಿಸ್ತಿದ್ದಾರೆ. ಆ ಎಲ್ಲ ಕೆಲಸಗಳನ್ನು ನಾವು ಸ್ಮಾರ್ಟ್ ಫೋನ್ ಮುಖಾಂತರನೇ ಮಾಡಬೇಕು. ಇವಾಗ ಎಲ್ಲ ಕೆಲಸಗಳು ಹೆಚ್ಚಾಗಿ ಫೋನ್ಗಳೆಲ್ಲ ಕೆಟ್ಟು ಹಾಳಾಗಿದೆ. ಆದರೆ ಇವಾಗ ಎಚ್ ಎನ್ ಎಸ್ ಸರ್ವೆ ಅಂತ ಬಂದಿದೆ, ಈ ಎಚ್ ಎನ್ ಎಸ್ ಸರ್ವೆಯನ್ನು ಅದರಲ್ಲಿ ಮಾಡಬೇಕು. ಅದನ್ನು ಮಾಡಬೇಕು ಅಂದರೆ ಒಂದು ಮನೆ ಹತ್ರ 4 ಗಂಟೆಗಳ ಕಾಲ ಆ ಅವಧಿಯನ್ನು ಹಿಡಿಯುತ್ತೆ ಆ ಸ್ಮಾರ್ಟ್ ಫೋನ್ಗಳಲ್ಲಿ. ಆದರೆ ಯಾವುದೇ ಫೋನ್ಗಳು ಕೆಲಸ ನಿರ್ವಹಿಸ್ತಾ ಇಲ್ಲ. ಆದ್ದರಿಂದ ನಾವು ನಮಗೆ ಫೋನ್ಗಳು ಕೆಲಸ ನಿರ್ವಹಿಸ್ತಾ ಇಲ್ಲ ಅಂತ ಜಿಲ್ಲೆಯಿಂದ ರಾಜ್ಯದ ತನಕ ಮನವಿ ಪತ್ರಗಳನ್ನು ಸುಮಾರು ಬಾರಿ ನೀಡಿದ್ದೀವಿ. ಆದರೆ ಅದನ್ನು ಗಣನೆಗೆ ತಗೊಳ್ತಾನೇ ಇಲ್ಲ, ತಗೊಳ್ಳದೆ ನಮ್ಮ ಮೇಲೆ ಒತ್ತಡಗಳನ್ನ ಹೇರ್ತಾ ಇದ್ದಾರೆ. ನೀವು ಬೇರೆ ಯಾರಾದರೂ ನಿಮ್ಮ ಮನೆ ಮಕ್ಕಳ ಫೋನ್ಗಳಲ್ಲಿ ಮಾಡಿ, ನೀವು ಹೊಸ ನಿಮ್ಮ ಸ್ವಂತ ಮೊಬೈಲ್ಸನ್ನು ತಗೊಳ್ಳ್ರಿ ಅಂದ್ಬಿಟ್ಟು ತುಂಬ ಪ್ರೆಷರ್ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವೆಲ್ಲ ಸಂಘಟನೆಗಳು, ರಾಜ್ಯದ ಎಲ್ಲ ಸಂಘಟನೆಗಳು ನಮ್ಮ ಮೊಬೈಲ್ ಫೋನ್ಗಳನ್ನು 10ನೇ ತಾರೀಕು ಕಚೇರಿಗಳಿಗೆ ವಾಪಸ್ ನೀಡಬೇಕು ಅಂದ್ಬಿಟ್ಟು ತೀರ್ಮಾನ ಮಾಡಿದ್ದೀವಿ. ಆದ್ದರಿಂದ ತಾವು ಈ ದಿನ ಈ ವಿಷಯವನ್ನು ಮುಗಿಸ್ಲಿಕ್ಕೆ, ಮೊಟ್ಟೆ ಬಿಲ್ಲು 6 ತಿಂಗಳಾಗುತ್ತೆ ಮೊಟ್ಟೆ ತರಕಾರಿ ಬಿಲ್ ಕೊಡೋದು, ಗ್ಯಾಸ್ ಬಿಲ್ಲಂತೂ 8 ತಿಂಗಳು 10 ತಿಂಗಳಾದರೂ ಕೊಡಲ್ಲ. ಈ ಎಲ್ಲ ಇದನ್ನು ಭರಿಸ್ಬೇಕಂದ್ರೆ ಕಾರ್ಯಕರ್ತೆಯರು ಸಾಲ ಮಾಡೋದು, ಬಡ್ಡಿಗೆ ತರೋದು, ತನ್ನ ಒಡವೆಗಳಿದ್ರೆ ಅಡ ಇಡೋದು, ಬಾಡಿಗೆ ಮತ್ತು ಕಟ್ಟಡಗಳ ಬಾಡಿಗೆದಾರರಿಗೆ 1 ವರ್ಷ 3 ತಿಂಗಳಾದರೂ ಬಾಡಿಗೆ ಕೊಟ್ಟಿಲ್ಲ ಅಂದರೆ ನಗರ ಪ್ರದೇಶಗಳಲ್ಲಿ ಯಾರು ತಾನೇ ಬಾಡಿಗೆ ಕಟ್ಟಗಳನ್ನ ನೀಡ್ತಾರೆ? ಸುಮಾರು ಕಾರ್ಯಕರ್ತೆಯರು ಕೈಯಿಂದ ಬಾಡಿಗೆಗಳನ್ನ ಕೊಟ್ಟು ಆ ಒಂದು ನಿರ್ವಹಣೆಯನ್ನು ಮಾಡಿಕೊಂಡು ಅಂಗನವಾಡಿಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಹೆಸರಿಗೆ ಸರ್ಕಾರ ನಡೆಸುತ್ತೆ ಅನ್ನೋದು ನಿಜವಾಗ್ಲೂ ಹೇಳಬೇಕಂದ್ರೆ ಕಾರ್ಯಕರ್ತೆಯರು ಏನೆಲ್ಲ ಪಾಡು ಕೊಟ್ಟು ಅಂಗನವಾಡಿಗಳನ್ನ ನಡೆಸ್ತಾ ಇರೋದು. ಇದರಿಂದ ಸರ್ಕಾರಕ್ಕೆ ಇಂಥ ಒಂದು ಇದನ್ನು ನಿಲ್ಲಿಸಿ ಮುಂಗಡವಾಗಿ ಇಂಥ ಹಣಗಳನ್ನ, ಮೊಟ್ಟೆ ದುಡ್ಡು, ಗ್ಯಾಸ್ ದುಡ್ಡು, ತರಕಾರಿ ಇದು ಇಂಥದ್ದೆಲ್ಲ ಮುಂಗಡವಾಗಿ ಹಾಕ್ದವಾಗ, ಬಾಡಿಗೆ ದುಡ್ಡು ಇಂಥದ್ದೆಲ್ಲ ಹಾಕಿದವಾಗ ನಾವು ಸುಗಮವಾಗಿ ಅಂಗನವಾಡಿ ಕೇಂದ್ರಗಳನ್ನ ನಡೆಸ್ಬೋದು. ಆದ್ದರಿಂದ ತಮ್ಮ ಮುಖಾಂತರ ಸರ್ಕಾರಕ್ಕೆ ಈ ಒಂದು ನಮ್ಮ ಆಹ್ವಾನವನ್ನು ನೀಡಬೇಕು ಅಂತ ಕಳಕಳಿಯಾಗಿ ಪ್ರಾರ್ಥನೆಯನ್ನು ಮಾಡ್ತೀವಿ.